ಗುಜರಾತ್ ಜಯಭೇರಿಯ ಹುಮ್ಮಸ್ಸಿನಲ್ಲಿರುವಂಥ ಅಮಿತ್ ಶಾ ಕರ್ನಾಟಕದಲ್ಲಿ ಮತಭೇಟಿಗೆ ಮುಂದಾಗಿದ್ದಾರೆ. ನಿನ್ನೆ ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸೋದಕ್ಕೆ ತಂತ್ರಗಾರಿಕೆಯನ್ನು ಹೆಣೆದು ಬಂದಿರುವಂಥ ಅಮಿತ್ ಶಾ ಇವತ್ತು ಬೆಂಗಳೂರಿನಲ್ಲಿ ಅಸಲಿ ಪಾಲಿಟಿಕ್ಸ್ ಅನ್ನು ಶುರು ಮಾಡ್ತಾರೆ. ಹಾಗಾದರೆ ಅಮಿತ್ ಶಾ ಅವರ ಇವತ್ತಿನ ದಿನಚರಿ ಹೇಗಿರುತ್ತೆ ಬನ್ನಿ ತೋರಿಸ್ತೀವಿ. संकल्प लेकर मेरे साथ जोर से बोलिए भारत माता की जय. ಕರುನಾಡಲ್ಲಿ ಮತಭೇಟಿಗಿಳಿದ ಬಿಜೆಪಿ ರಾಜಕೀಯ ಚಾಣಕ್ಯ. ಇಂದು ರಾಜ್ಯ ರಾಜಧಾನಿಯಲ್ಲಿ ಅಮಿತ್ ಶಾ ರಣತಂತ್ರ. ಎಸ್, ಸದ್ಯ ರಾಜಕೀಯ ಬಾದ್ಶಾ ಚಾಣಕ್ಯ ಎನಿಸಿರುವ ಅಮಿತ್ ಶಾ ಕರುನಾಡಲ್ಲಿ ರಾಜಕೀಯ ರಣತಂತ್ರ ಹೆಣಿತಾ ಇದ್ದಾರೆ. ನಿನ್ನೆಯಷ್ಟೇ ಹಳೆ ಮೈಸೂರು ಭಾಗದಲ್ಲಿ ಕಮಲದ ಕಹಳೆ ಮೊಳಗಿಸಿದ್ದಾರೆ. ಅದರಲ್ಲೂ ಜೆಡಿಎಸ್ ಭದ್ರಕೋಟೆಯಾಗಿರುವ ಮಂಡ್ಯದಲ್ಲಿ ಅಮಿತ್ ಶಾ ಮತ ಭೇಟಿಯಾಡಿ ಬಂದಿದ್ದಾರೆ. ಇವತ್ತು ಕೂಡ ರಾಜ್ಯದಲ್ಲಿ ಶಾ ತಂತ್ರಗಾರಿಕೆ ನಡೆಸಲಿದ್ದಾರೆ. ಹಲವು ಕಾರ್ಯಕ್ರಮಗಳ ಮೂಲಕ ಮುಂದಿನ ಚುನಾವಣೆಯಲ್ಲಿ ಗೆಲುವಿನ ಕೇಕೆ ಹಾಕೋದಕ್ಕೆ ರಣತಂತ್ರ ಹೆಣಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇರುವ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಟುಡೇ ಪ್ಲಾನ್ ಹೇಗಿದೆ ಅಂತ ನೋಡೋದಾದ್ರೆ, ಬೆಳಗ್ಗೆ 10:20ಕ್ಕೆ ರೇಸ್ ಕೋರ್ಸ್ ರಸ್ತೆಯ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ದೇವನಹಳ್ಳಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಬೆಳಗ್ಗೆ 10:55ಕ್ಕೆ ದೇವನಹಳ್ಳಿಯ ಆವತಿ ಗ್ರಾಮದಲ್ಲಿ ಬಿಪಿಆರ್ಡಿ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ನಂತರ ಮಧ್ಯಾಹ್ನ 1ಕ್ಕೆ ಮಲ್ಲೇಶ್ವರಂನಲ್ಲಿ ಸೌಹಾರ್ದ ಸಹಕಾರ ಮಂಡಳಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3:00-4:30ರವರೆಗೆ ಅರಮನೆ ಮೈದಾನದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಪಕ್ಷದ ಬೂತ್ ಅಧ್ಯಕ್ಷರು ಮತ್ತು ಏಜೆಂಟರ ಜೊತೆ ಅಮಿತ್ ಶಾ ಚರ್ಚಿಸಲಿದ್ದಾರೆ. ಇನ್ನು ಸಂಜೆ 5ಗಂಟೆಗೆ ಅದಮ್ಯ ಚೇತನ ಸಂಸ್ಥೆ ಆಯೋಜಿಸಿರುವ ಅನಂತ ಸೇವಾ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಸಂಜೆ 5:40ಕ್ಕೆ ವಿಜಯನಗರದಲ್ಲಿ ಇರುವ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಲಿದ್ದು ನಿರ್ಮಲಾನಂದ ಸ್ವಾಮೀಜಿ ಆಶೀರ್ವಾದ ಪಡೆಯಲಿದ್ದಾರೆ. ನಂತರ ಸಂಜೆ 7:05ಕ್ಕೆ ಯಲಹಂಕ ವಾಯುನೆಲೆಗೆ ಆಗಮಿಸಿ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಮ್ಯಾರಥಾನ್ ಕಾರ್ಯಕ್ರಮಗಳ ಮಧ್ಯೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಪಕ್ಷದ ಹಿರಿಯರ ಜೊತೆಗೆ ಸಭೆ ನಡೆಸುವ ಸಾಧ್ಯತೆ ಇದೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಈ ಸಭೆ ಮಹತ್ವ ಪಡೆದಿದೆ. ಸಿಎಂ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ನಳೀನ್ ಕುಮಾರ್ ಕಟೀಲ್ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರ ಜೊತೆ ಸಭೆ ನಡೆಸಲಿದ್ದಾರೆ. ಒಟ್ಟಾರೆ ಕರ್ನಾಟಕದತ್ತ ದಂಡೆತ್ತಿ ಬಂದಿರುವ ರಾಜಕೀಯ ಚಾಣಕ್ಯ ಅಮಿತ್ ಶಾ ಈ ಬಾರಿ ಕರುನಾಡಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಕಮಲ ಅರಳಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಅದಕ್ಕಾಗಿ ರಣತಂತ್ರವನ್ನು ಹೆಣಿತಾ ಇರುವ ಶಾ ಸದ್ಯ ಎಲ್ಲರ ರಾಜ್ಯದಲ್ಲಿ ರಾಜಕೀಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಶಿವರಾಜ್ ಕುಮಾರ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.